Very good morning to dear my dear students. So the yesterday class I would like to explain about the two standards, the little busy bee, how to work and how to get a something materials from the flowers. So we are also like that, a little busy bee. So little busy bee antakanta poemna kurithu namalla discussion maadidivri. So le adukku udaharane kuda nanu kottidda saram Vishweshwaraya. Yes, aa vyaktiyana navalle yavudakke holike maadabodu andralle ondu little busy bee ge naavu en maadabodre ಹೋಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವ. ಯಾಕಂದ್ರೆ ಹೀ ಅರ್ನ್ ದ ಮನಿ ಬೈ ಗಿವಿಂಗ್ ದ ಟ್ಯೂಷನ್ಸ್ ಫಾರ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಟ್ಯೂಷನ್ಗಳನ್ನು ಹೇಳುವ ಮುಖಾಂತರ ಏನು ಮಾಡ್ತಾ ಇದ್ರು, ಹಣವನ್ನೇ ಸಂಪಾದಿಸ್ತಾ ಇದ್ರು. ಆಫ್ಟರ್ ದ್ಯಾಟ್ ಹೀ ಗಿವ್ ಟು ದಿ ಸ್ಕೂಲ್ ಫೀಸಸ್. ಸ್ಕೂಲ್ ಫೀಗಳಿಗೆ ತಮ್ಮ ಹಣವನ್ನು ವಿನಿಯೋಗಿಸ್ತಾ ಇದ್ರು. ಹಾಗೆ ಒಬ್ಬ ಶ್ರೇಷ್ಠ ಇಂಜಿನಿಯರ್ ಕೂಡ. ಆ ವ್ಯಕ್ತಿಯ ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಟ್ಟಿದ್ದೆ. ಸೊ ನೆಕ್ಸ್ಟ್ ಎನ್ಇಯ ತರಗತಿಯಲ್ಲಿ ಎರಡು ಸ್ಟಾಂಜಾಗಳ ಕುರಿತು ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ನನ್ನು ಕೂಡ ಮಾಡಿದ್ದೆ. ಸೊ ಇಲ್ಲಿ ಮುಂದುವರೆದಿರತಕ್ಕಂಥ ಎರಡು ಸ್ಟಾಂಜಾಗಳನ್ನು ಇಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಆ ಒಂದು ಜೇನುನೊಣ ಹೇಗೆ ತನ್ನ ಕಾರ್ಯದಲ್ಲಿ ಕಾರ್ಯೋನ್ಮುಖನಾಗಿರ್ತದೆ ಅಂತಕ್ಕಂಥದ್ದು. ಅಂದರಲ್ಲಿ ಆ ಒಂದು ಜೇನುನೊಣ ಅಥವಾ ಜೇನು ಹುಳು ಹೌ ಬಿಲ್ಡ್ಸ್ ದ ಹೈವ್ ವಿತ್ ಸ್ಕಿಲ್ಫುಲಿ, ಅತಿ ಕೌಶಲ್ಯಭರಿತವಾಗಿರ್ತಕ್ಕಂತಹ ಏನು ಮಾಡ್ತದಲ್ಲಿ ಗೂಡನ್ನು ಕಟ್ತಕ್ಕಂಥದ್ದು. ಆ್ಯಂಡ್ ಸ್ಪ್ರೆಡ್ ಹಾರ್ ವ್ಯಾಕ್ಸ್, ವ್ಯಾಕ್ಸನ್ನೆಲ್ಲ ಏನು ಮಾಡ್ತದೆ ಸ್ಪ್ರೆಡ್ ಮಾಡ್ತಾ ಏನು ಮಾಡ್ತದ್ರೆ ಇದು ಒಂದು ಜೇನು ಗೂಡನ್ನು ಮಾಡ್ತದೆ. ಆ್ಯಂಡ್ ಇಟ್ಸ್ ಕಲೆಕ್ಟೆಡ್ ದ ಸ್ವೀಟ್ ಹನಿ ಬೈ ದ ಓಪನಿಂಗ್ ಫ್ಲವರ್ಸ್ ಆರ್ ಬ್ಲಾಸಮ್ ಫ್ಲವರ್ಸ್. ಏನು ಮಾಡ್ತದ್ರೆ ಇಲ್ಲಿ ಅರಳಿದಂಥ ಹೂಗಳ ಹೂಗಳಿಂದ ಏನು ಮಾಡ್ತಾ ಇದ್ದಾರೆ, ಹನಿ, ದ್ರವ ರೂಪದ ಹನಿಯನ್ನು ಅಲ್ಲಿ ಏನು ಮಾಡ್ತಾ ಇದೆ ಸಂಗ್ರಹಿಸ್ತಾ ಇದೆ. ಇಟ್ ಸಕ್ ದ ನೆಕ್ಟರ್, ದ ಲಿಟಲ್ ಬೀ ಸಕ್ ದ ನೆಕ್ಟರ್ ಫ್ರಮ್ ದಿ ಓಪನಿಂಗ್ ಫ್ಲವರ್ಸ್ ಆರ್ ಬ್ಲಾಸಮ್ ಫ್ಲವರ್. ಆ ಒಂದು ಹೂವಿನಿಂದ ಏನು ಮಾಡ್ತದ್ರಿ ನೆಕ್ಟರ್ ಮಕರಂದವನ್ನು ಹೀರ್ಕೊಂಡು ಅದೇನು ಮಾಡ್ತದೆ ಆ ಸಿಹಿಯಾಗಿರ್ತಕ್ಕಂತಹ ಜೇನುತುಪ್ಪವನ್ನು ಅದೇನು ಮಾಡ್ತದ್ರಿ ಪ್ರಿಪೇರ್ ಮಾಡ್ತಾ ಇದೆ. ಎಸ್, ಇನ್ ವರ್ಕ್ ಆಫ್ ಲೇಬರ್ ಆರ್ ಆಫ್ ಸ್ಕಿಲ್ ಐ ವುಡ್ ಬಿ ಬಿಜಿ ಟು ಫಾರ್ ಸೆಟ್ ಅಂಡ್ ಫೈನ್ ಸಮ್ ಮಿಸ್ಚೀಫ್ ಸ್ಟಿಲ್ ಫಾರ್ ಐಡಲ್ ಹ್ಯಾಂಡ್ಸ್ ಟು in books or work or helpful play let my first years be fast that I may give for every day some good account at last. Yes, ಇಲ್ಲಿ ಎರಡು ಸ್ಟಾಂಜಗಳಲ್ಲಿ ಏನಿದೆ ಅಂದರೆ ಅದು ಯಾವ ರೀತಿ ತನ್ನ ಕಾರ್ಯವನ್ನು ಪೂರ್ಣ ಪ್ರಮಾಣವನ್ನು ಗಳಿಸ್ತದೆ ಅಂತಕ್ಕಂಥದ್ದು. ಇನ್ ವರ್ಕ್ ಆಫ್ ಲೇಬರ್ ಆಫ್ ಆಫ್ ಸ್ಕೀಮ್ ಅದು ಒಬ್ಬ ಕಾರ್ಮಿಕನ ಹಾಗೆ ಅದೇನು ಮಾಡ್ತಾ ಇದೆ ಕಾರ್ಯವನ್ನು ಪೂರ್ಣಗೊಳಿಸ್ತಾ ಇದೆ. ನಾವಿಲ್ಲಿ ದುಡಿಮೆಯನ್ನು ಮಾಡ್ತೀವಿ, ಹೇಗೆ ನಾವು ಮೈ ಮುರಿದು ದುಡಿಮೆಯನ್ನು ಮಾಡ್ತೀವಲ್ಲ ಹಾಗೆ ಅದು ಕೂಡ ಇಲ್ಲಿ ಏನಾಗ್ತದೆ ಒಬ್ಬ ಕೂಲಿಯ ಆಳ ಹಾಗೆ ಅದೇನು ಮಾಡ್ತಾ ಇದೆ ಇಲ್ಲಿ ದುಡಿತಾ ಇದೆ. ಯಾಕೆ? ಟು ಬಿಲ್ಡ್ ಹರ್ ಸೆಲ್ಸ್, ಟು ಬಿಲ್ಡ್ ಹರ್ ಹೈ, ತನ್ನ ಜೇನುಗೂಡನ್ನು ಅದೇನು ಮಾಡ್ತಾ ಇದೆ ರಚಿಸಿಕೊಳ್ತಾ ಇದೆ.
ಆಫ್ ಸ್ಕಿಲ್ ತನ್ನಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನು ಉಪಯೋಗಿಸಿಕೊಂಡು ಏನು ಮಾಡ್ತಾ ಇದೆ ಅಂದ್ರೆ ಒಂದು ಮನೆಯನ್ನು ಕಟ್ತಾ ಇದೆ. ಸೊ ಐ ವುಡ್ ಬಿ ಬಿಸಿ ಟು, ನಾನು ಪರಿಶ್ರಮದಿಂದ ಏನು ಮಾಡ್ತಾ ಇದ್ದೇನೆ, ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಫಾರ್ ಸೈಟನ್ ಫೈಂಡ್ಸ್ ಸಮ್ ಮಿಸ್ಚೀಫ್ ಸ್ಟಿಲ್. ಫಾರ್ ಸೈಟನ್ಸ್ ಡೆವಿಲ್ಸ್ ಅಂತಲೇ ಕರಿತೀವಿ ನಾವಲ್ಲ, ಮಿಸ್ಚೀಫ್ ಸಮ್ ಕೆಲವು ಏನು ಮಾಡ್ತಾ ಇದ್ದಾರೆ, ಮಿಸ್ಚೀಫ್ಸ್ ಮೋಸಗೊಳಿಸ್ತಾ ಇದ್ದಾರೆ. ದೇ ಮಿಸ್ಚೀಫ್ಸ್ ಇಟ್ಸ್ ಲೈಕ್ ದಟ್ ಓನ್ಲಿ ಘಾಸಿಗೊಳಿಸ್ತಾ ಇದ್ದಾರೆ. ನಾನು ಕಟ್ಟಿರ್ತಕ್ಕಂತಹ ಆ ಒಂದು ಗೂಡನ್ನು ಏನು ಮಾಡ್ತಾ ಇದ್ದಾರೆ, ಈ ಸೆಟನ್ ಹ್ಯಾಂಡ್ಸ್ಗಳೇನಿದ್ದಾವೆ, ಡಬಲ್ಸ್ ಹ್ಯಾಂಡ್ಸ್ಗಳೇನಿದ್ದಾವೆ, ಅವರೆಲ್ಲ ಏನು ಮಾಡ್ತಿದ್ದಾರೆ, ದ ಮಿಸ್ಚೀಫ್ಸ್ ಟು ಮೀ. ಫಾರ್ ಐಡಲ್ ಹ್ಯಾಂಡ್ಸ್ ನೋಡು, ಮೂರ್ಖ ವ್ಯಕ್ತಿಗಳ ಕೈಯಿಂದ ನನ್ನ ಕಗ್ಗೋಲೆ ಆಗ್ತಾ ಇದೆ. ಅವನು ಅಷ್ಟು ಚೆನ್ನಾಗಿ ಕಟ್ಟಿರ್ತಕ್ಕಂತಹ, ಹೌದಲ್ರಿ, ಜನರು ಏನು ಮಾಡ್ತಾರೆ, ಆ ಒಂದು ಹನಿ ಬೇಕಂದ ತಕ್ಷಣ ಏನು ಮಾಡ್ತಾರೆ, ಆ ಒಂದು ಜೇನುಗೂಡನ್ನು ಏನು ಮಾಡೋದು, ಡಿಸ್ಟ್ರಾಯ್ ನಾಶಪಡಿಸುತ್ತೆ. ಇನ್ ಬುಕ್ಸ್ ಆರ್ ವರ್ಕ್ ಆರ್ ಹೆಲ್ತ್ಫುಲ್ ಪ್ಲೇ, ಇನ್ ಬುಕ್ಸ್ ವರ್ಕ್ ಹೆಲ್ತ್ಫುಲ್ ಪ್ಲೇ, ಇವೇನಿದ್ದಾವೆ, ಇನ್ ಬುಕ್ಸ್ ವರ್ಕ್ ಹೆಲ್ತ್ಫುಲ್ ಪ್ಲೇ. ದೆನ್ ಲೆಟ್ ಮೈ ಫಸ್ಟ್ ಇಯರ್ಸ್ ಬಿ ಪಾಸ್ಟ್ that I have made you for every day some good account at last. ಏನಂತಾರೆ, ಇನ್ ಬುಕ್ಸ್ ವರ್ಕ್ ಆರ್ ಹೆಲ್ಪ್ಫುಲ್ ಫ್ಲೇಮ್, ಆರೋಗ್ಯಕರವಾಗಿರತಕ್ಕಂತಹ ಒಂದು ಜೀವನವನ್ನು ನಾವು ನಡೆಸ್ಕೋಬೇಕು, ಪರಿಪೂರ್ಣವಾಗಿರ್ತಕ್ಕಂಥ ಕಾರ್ಯದಲ್ಲಿ ನಾವು ಮಗ್ನರಾಗಬೇಕು. ಇನ್ ಬುಕ್ಸ್ ವಿ ರೀಡ್ ಅ ಲಾಟ್ ಆಫ್ ಥಿಂಗ್ಸ್, ವಿ ರೀಡ್ ಎ ಲಾಟ್ ಆಫ್ ಥಿಂಗ್ಸ್. ನಾವು ಹೊಸ ಹೊಸ ವಿಚಾರಗಳನ್ನು ಅಧ್ಯಯನ ಮಾಡಬೇಕು, ನಮ್ಮ ಕಾರ್ಯದಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕು. ವಿ ಎಸ್ ವಿ ಆರ್ ಎ ಪ್ಲೇ ಫಾರ್ ಎ ಹೆಲ್ಪ್ಫುಲ್ ಗೇಮ್ಸ್, ಆರೋಗ್ಯಕರವಾಗಿರ್ತಕ್ಕಂಥ ಕಾರ್ಯಗಳು ಅಥವಾ ಆಟಗಳನ್ನು ಮಾಡ್ತಾ ಇರಬೇಕು. ಲೆಟ್ ಮೈ ಪಾಸ್ಟ್ ಇಯರ್ ಬಿ ಪಾಸ್ಟ್, ನನ್ನ ಮೊದಲನೆಯ ವರ್ಷ ಏನಾಯಿತು, ಕಳೆದು ಹೋಯಿತು. ಸೊ ನಾವು ಯಾವಾಗಲೇ ನೇಮಕದಲ್ಲೇ we are a successful persons in the world, how we have get a success agadre navalle yashasvi vyaktigalu yavaga aagteve antakanta, yes yashasvi vyaktigalu aagbekadre yen irbekalle vyavasthe hege irbekadalle hard work yen irbekre hard work irbeku first one yen irbeku hard work dedication yes determination then devotion ivulige navu en karidre degree qualities andre karidre yes yen irbeku ri obba vyakti success person aagbekadre yen irbeku first of all there is a hard work or a smart work ಸ್ಮಾರ್ಟ್ ವರ್ಕ್ ಜೊತೆಗೆ ಹಾರ್ಡ್ ವರ್ಕ್ ಇರಬೇಕು, ಹೌದಲ್ರಿ, ಸ್ಮಾರ್ಟ್ ವರ್ಕ್ ಹಾರ್ಡ್ ವರ್ಕ್ ಡೆಡಿಕೇಷನ್ ಡಿಟರ್ಮಿನೇಷನ್ ಆ್ಯಂಡ್ ಡಿವೋಷನ್ಸ್ ಈ ಎಲ್ಲ ಐದು ಸ್ಕಿಲ್ಸ್ಗಳು ಒಬ್ಬ ವ್ಯಕ್ತಿಯಲ್ಲಿದ್ದಾಗ ಅವನೇನಾಗ್ತಾನೆ, ಈ ಒಬ್ಬ ಯಶಸ್ವಿ ವ್ಯಕ್ತಿ ಆಗಲಿಕ್ಕೆ ಸಾಧ್ಯತೆ ಅದ. ಹಿ ಅಚೀವ್ಮೆಂಟ್ ಲಾಟ್ ಆಫ್ ಥಿಂಗ್ಸ್ ವೆನ್ ಹಿ ಇನ್ವಾಲ್ವ್ ದೀಸ್ ಆರ್ ಆಲ್ ಥಿಂಗ್ಸ್, ಈ ಎಲ್ಲ ಅಂಶಗಳನ್ನು ಅವನು ತನ್ನಲ್ಲಿ ಕರಗತ ಮಾಡಿಕೊಂಡಾಗ ಮಾತ್ರ ಅವನು ಏನಾಗುತ್ತಾನೆ, ಒಬ್ಬ ಯಶಸ್ವಿ ಯುವ ಪುರುಷನಾಗಲಿಕ್ಕೆ ಸಾಧ್ಯತೆ ಅದ. ಎಸ್ ವಿಥೌಟ್ ದೀಸ್ ಕ್ವಾಲಿಟೀಸ್ ವಿ ಕುಡಂಟ್ ಗೆಟ್ ಎನಿ ಸಕ್ಸಸ್, ಈ ಕ್ವಾಲಿಟಿಗಳೇ ಇಲ್ಲದೇ ಇದ್ದರೆ ನಾವು ಹೇಗೆ ಯಶಸ್ವಿ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯತೆ ಅದ. ನಾವು ಮಾಡ್ತಕ್ಕಂಥ ಕೆಲಸ ಮೇಲೆ ಏನಿರಬೇಕ್ರಿ, ವಿ ಹಾವ್ ಬಿಲೀವ್ಡ್ ಇನ್ ಅವರ್ ಸೆಲ್ಫ್, ನಾವು ಮಾಡ್ತಕ್ಕಂಥ ಕಾರ್ಯಗಳನ್ನು ನಾವೇನಾಗಿರ್ಬೇಕು, ಇಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರಬೇಕು. ಇಟ್ಸ್ ಅ ವರ್ತಿಂಗ್ ಟು ಅವರ್ ಆಕ್ಟಿವಿಟೀಸ್, ನಾವು ಮಾಡ್ತಕ್ಕಂಥ ಚಟುವಟಿಕೆ ಏನಾಗಿರ್ಬೇಕು ರೀ, ಯೋಗ್ಯವಾಗಿರಬೇಕು. ಅಂದಾಗ ಮಾತ್ರ ನಾವು ಅಲ್ಲಿ ಏನಾಗ್ತೀವಿ ರೀ, ಒಂದು ಜೇನು ಹುಳುವಿನ ಹಾಗೆ ನಾವು ಯಶಸ್ವಿ ವ್ಯಕ್ತಿಗಳಾಗ್ತವೆ. ಅದು ಯಾವಾಗ ಯಶಸ್ವಿ ಆಗುತ್ತದೆ, ಈಗ ಒಂದು ಜೇನುಗೂಡನ್ನು ಕಟ್ಟಬೇಕಾದ್ರೆ ಕೇವಲ ಎರಡು ಮೂರು ದಿನದಲ್ಲಿ ಕಟ್ಟೋದಿಲ್ಲ ರೀ, ಅದು ಸ್ವಲ್ಪ ಟೈಮ್ ತೆಗೆದುಕೊಳ್ತದ, ಹೌದಲ್ರಿ, ಯಾಕಂದ್ರೆ ಅಷ್ಟು ಹಾರ್ಡ್ ವರ್ಕ್ ಇರ್ತದ, ಜೊತೆಗೆ ಸ್ಮಾರ್ಟ್ ಸ್ಕಿಲ್ಸ್ ಅನ್ನ ಅದೇನಾಗಿರ್ತದಲ್ಲೇ ಇನ್ವಾಲ್ವ್ ಮಾಡಿರ್ತದೆ ಇಲ್ಲಿ, ಅದಕ್ಕೆ ಅಂತಾರೆ ಹಾರ್ಡ್ ವರ್ಕ್
dedication, determination and devotions. So these qualities to build up strongly namanna adu en martidre balishta vyaktigalannagi marpadlikke sadhyade ada. So adikagi navu enagbekappa andre obba jenu huluvina hage navu enagbeku karyamukaragirbeku antakkantadu. Then that I may give for every day pratidina ನಾವೇನ ಕಾರ್ಯಗಳನ್ನು ಮಾಡ್ತಾ ಇದ್ದೀವಲ್ಲ ಆ ಕಾರ್ಯ ಏನಾಗಬೇಕಲ್ಲ ಫಲಪ್ರದ ಆಗಬೇಕು. ದ ವರ್ಕ್ ಇಟ್ಸ್ ಬಿಕಮ್ ಎ ಫ್ರೂಟ್ಫುಲ್. ಫಲಪ್ರದ ಆಗಬೇಕಾದ್ರೆ ಅದು ಏನಾಗಿರ್ಬೇಕಲ್ಲ ವಿ ಗೆಟ್ ಎವ್ರಿ ಡೇ ವರ್ಕ್ಸ್. ಪ್ರತಿದಿನಲ್ಲೂ ನಾವು ಕಾರ್ಯಗಳಲ್ಲಿ ಕಾರ್ಯೋನ್ಮುಖರಾಗಬೇಕು. ಸಮ್ ಗುಡ್ ಅಕೌಂಟ್ ಅಟ್ ಲಾಸ್ಟ್ ಕೊನೆಗೆ ಏನಾಗ್ತದೆ ಅದು ಒಂದು ಉತ್ತಮವಾಗಿರ್ತಕ್ಕಂತಹ ರಿಸಲ್ಟ್ ಬರ್ತದೆ ಹೌದಲ್ರಿ. ಎಸ್ some good account at last konege na barudu adu yavage andrale obba vyakti ee udaharanege obba vidyarthi anna tegedukollona iga obba vidyarthi ee sslc alli out of out tegedukoltana andre adakke parishrama irthada avada teachers effort irthada aa maguvin effort irthada under the kind guidance of the parents and teachers ಪೋಷಕರು ಮತ್ತು ಟೀಚರ್ಸ್ನ ಒಂದು ಮಹತ್ವವಾಗಿರ್ತಕ್ಕಂಥ ಗೈಡೆನ್ಸ್ ಇರ್ತದ ಮಾರ್ಗದರ್ಶನ ಆ ಒಂದು ಮಾರ್ಗದರ್ಶನದ ಮುಖಾಂತರ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರಲ್ಲೇ ಯಶಸ್ವಿ ವ್ಯಕ್ತಿಗಳಾಗಿ ಹೋಗಲಿಕ್ಕೆ ಸಾಧ್ಯ ಅದ. ಸೊ ಅದಕ್ಕಾಗಿ ನಾವು ಇಲ್ಲಿ ಏನು ಮಾಡಬೇಕಂದ್ರೆ ಈ ಒಂದು ಜೇನು ನೊಣದ ಹಾಗೆ ನಾವು ನಮ್ಮನ್ನು ಪ್ರತಿಯೊಂದು ಕಾರ್ಯಗಳಲ್ಲಿ ನಮ್ಮನ್ನು ನಾವು ಏನಾದ್ರು ಮಾಡಬೇಕಾಗ್ತದಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ನಾವೇನಾಗಲಿಕ್ಕೆ ಸಾಧ್ಯತೆ ಅದ. ಏನಾದರೂ ಹೊಸದನ್ನು ನಾವು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ದೆನ್ ಇಲ್ಲಿ ಕೆಲವೊಂದು ಕ್ವಶನ್ಸ್ ಇದ್ದಾವೆ ಅವುಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಅದು ಏನೇ ಇಲ್ಲಿವರೆಗೂ ಸಂಪೂರ್ಣವಾಗಿರ್ತಕ್ಕಂಥ ಸಮ್ರಿ ಇದೆ ಕಂಪ್ಲೀಟ್. ದೆನ್ ಕ್ವಶನ್ಸ್ ಬರೋಣ. ಹೂ ಈಸ್ ದ ಪೋಯೆಟ್ ಸ್ಪೀಕಿಂಗ್ ಅಬೌಟ್? ಎಸ್ ದ ಪೋಯೆಟ್ ಈಸ್ ಸ್ಪೀಕಿಂಗ್ ಅಬೌಟ್ ಜೇನುನೊಣದ ಕುರಿತು ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು ಮಾತನಾಡ್ತಿದ್ದಾರೆ. ದೆನ್ ವೈ ಡಸ್ ದ ಬೀ ಸಿಟ್ ಆನ್ ದ ಫ್ಲವರ್? ಆ ಫ್ಲವರ್ ಮೇಲೆ ಯಾಕೆ ಕುಳಿತುಕೊಂಡಿದೆ? ಟು ಸಕ್ ಟು ಸಕ್ ದ ನೆಕ್ಟರ್ ಮಕರಂದವನ್ನ ಹೀರ್ಲಿಕ್ಕೆ. Then how does the bee build her cell? Yes, skillfully build her cell. Okay, answer. I would be busy to who does I refer to? I would be, yes, the poet or the people. Poet or people anta helbodu. Yes, that is. What does sweet food mean in the context? Sweet food, it means honey. Honey and the category. Who does Satan manage to work through? Mischief or idle hands? Idle hands, mischief. Mischief to me. So, anything in the way? Answers in the way? You will alone clear again on the code. Yes. People like the bee because jenu nanavane yaki ishta padtara because there is the options here. It is clever, it is on the wing clever, it works hard, they get honey from it because it work hard. Katinavagirthakanta karyavanna martade aa karanakkagi avaru en maartta idare they like it. Then and the labors hard to store it well. Here it wraps the honey. ಜೇನು ತುಪ್ಪವನ್ನು ಏನು ಮಾಡ್ತಾ ಇದೆ? ಇಟ್ ಸ್ಟೋರ್ ಇಟ್ ವೆಲ್ ಸಂಗ್ರಹಣೆಯನ್ನು ಮಾಡ್ತಾ ಇದೆ. ಈ ರೀತಿಯಲ್ಲಿ ಸಿಸ್ಟಮ್ಸ್ಗಳನ್ನು ನಾವು ನೋಡ್ಬೋದು ರೀ. ದೆನ್ ಇನ್ನು ಸೇತ್ರಿಯನ್ನು ನಾವು ಮತ್ತೆ ಇಲ್ಲಿ ಡಿಸ್ಕಷನ್ ಮಾಡೋದು ನೋಡ್ರಿ. ವೈ ಡಸ್ ದ ಪೋಯೆಟ್ ಕಾಲ್ ದ ಬೀ ಬಿಸಿ? ಬಿಸಿ ಇದೆ ಯಾಕೆ ಅಂತ ಹೇಳ್ತಾರೆ? ಬಿಕಾಸ್ ಇಟ್ಸ್ ಬಿಲ್ಡ್ಸ್ ದ ಹೈವ್.
skillfully and neatly. Okay, let my first years be passed. Expect it. What does the first years refer to? It's like that a child or childhood days in the Karipodu. How does the poet want to spend his first years? Hege kalito antakantado. Yes, let my first years be passed. To prepare the sum, honey. How high does he want to do so? Yes, he because he want to do so, getting some account at last. ಅಂತಕ್ಕಂಥದ್ದು. ಸೊ ಇದಿಷ್ಟು ಏನಂದರೆ ಈ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಪೋಯಮ್ ಅನ್ನು ಏನಾಯ್ತು ನಾವು ಸಂಪೂರ್ಣವಾಗಿ ನೋಡಿದ್ವಿ. ಸೊ ಮತ್ತೆ ಇವುಗಳಲ್ಲಿ ಸಂಪೂರ್ಣವಾಗಿ ಇವುಗಳ ಪ್ರಶ್ನೆಗಳನ್ನು ಆನ್ಸರ್ಗಳನ್ನು ಪ್ರಿಪೇರ್ ಮಾಡಿಕೊಳ್ಳ್ರಿ ಮತ್ತು ಸಮರಿಗಳನ್ನು ಕೂಡ ರೆಡಿ ಮಾಡಿಕೊಳ್ಳ್ರಿ. ಜೊತೆಗೆ ಕಂಟೆಂಟ್ ವರ್ಡ್ಸ್ಗಳೆಲ್ಲವನ್ನು ನೋಡಿಕೊಂಡು ಇವುಗಳ ಸಂಪೂರ್ಣವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿ ಅಂತಕ್ಕಂಥ ತಿಳಿಸ್ತಾ ನನ್ನ ತರಗತಿಗೆ ನಾನು ವಿರಾಮಗೊಳಿಸ್ತೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.